ತಮಗೆಲ್ಲರಿಗೂ ಕ್ಲಾಸಿಕ್ ಕೆ ಎಸ್ ಮತ್ತು ಐ ಎ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಯಾವ ರೀತಿ ಕ್ವಶನ್ಸ್ ಆಲ್ರೆಡಿ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಈಗ ಎಲ್ಲ ಕೆಲವೊಂದು ಕ್ವಶನ್ಸ್ಗಳು ಇಲ್ಲಿ ಆಲ್ರೆಡಿ ನಾವು ಫಿಕ್ಸ್ ಔಟ್ ಮಾಡಿದ್ದೆವು ಆಲ್ರೆಡಿ ಎರಡು ಯೂಟ್ಯೂಬಲ್ಲಿ ವಿಡಿಯೋಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥದ್ದು ಸಂಭವನೀಯ ಪ್ರಶ್ನೆಗಳು ಸೊ ನಿಮಗೆ ಹಂಡ್ರೆಡ್ ಆ್ಯಂಡ್ ತೌಸಂಡ್ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುವಂಥ ಕ್ವಶನ್ಸ್ಗಳನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥದ್ದು ಬಟ್ ಅದರಲ್ಲಿ ಸೊ ಲೆಫ್ಟ್ ಪಾರ್ಟ್ ಏನಪ್ಪಾ ಅಂತಂದರೆ ಮಾನಸಿಕ ಸಾಮರ್ಥ್ಯ ಮೆಂಟಲಿಬಿಟಿ ಪಾರ್ಟನ್ನ ಬಿಟ್ಟಿದ್ದಿರುವಂಥದ್ದು ಸೊ ಹಾಗಾಗಿ ಆ ಪಾರ್ಟನ್ನ ನಾವು ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಿರುವಂಥದ್ದು ಬಟ್ ಇಲ್ಲಿ ಫಸ್ಟಿಗೆ ಕೆ ಪಿ ಸೊ ಕೆ ಎಸ್ ವಿ ಎಕ್ಸಾಮ್ಸನ್ನು ಕನ್ಸಿಡ್ರೇಷನ್ ಮಾಡಿದಾಗ ಸೊ ಕೆ ಎಸ್ ವಿ ಎಕ್ಸಾಮ್ಸನ್ನು ಕನ್ಸಿಡ್ರೇಷನ್ ಮಾಡಿದಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ಸನ್ನು ಕನ್ಸಿಡ್ರೇಷನ್ ಮಾಡಿದಾಗ ಇಂಪೋರ್ಡೆಂಟ್ ಚಾಪ್ಟರ್ಸ್ ಹಂಡ್ರೆಡ್ ಪರ್ಸೆಂಟೇಜ್ ಅರೌಂಡ್ ಸೆವೆನ್ ಟು ಏಯ್ಟ್ ಕ್ವಶನ್ಸನ್ನು ಕೇಳ್ತಾರೆ ನಿಮ್ಮ ಡಿ ಆರ್ ಎಕ್ಸಾಮ್ಸಲ್ಲಿ ಆ ಸೆವೆನ್ ಟು ಏಯ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಚಾಪ್ಟರ್ಸ್ ಮೇಲೆ ಅಪ್ಪ ಅಂತಂದರೆ ಸೊ ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಒಂದು ಕ್ವಶನ್ಸ್ ಫಿಕ್ಸ್ ಇರ್ತದೆ ಆಮೇಲೆ ಬ್ಲಡ್ ರಿಲೇಷನ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ ಆಮೇಲೆ ಸರಣಿಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ ಆಮೇಲೆ ಕ್ಯಾಲೆಂಡರ್ ಬೇಸಸ್ ಮೇಲೆ ಒಂದು ಕ್ವಶನ್ಸು ಆಮೇಲೆ ವಯಸ್ಸಿನ ಮೇಲಿನ ಸಮಸ್ಯೆಗಳ ಆಧಾರದ ಮೇಲೆ ರೈಲುಗಳ ಮೇಲಿನ ಸಮಸ್ಯೆಗಳ ಆಧಾರದ ಮೇಲೆ ಸರಾಸರಿಯ ಆಧಾರದ ಮೇಲೆ ಅನುಪಾತ ಮತ್ತು ಸಮ ಸಮಾನುಪಾತ ಆಧಾರದ ಮೇಲೆ ಲಾಭ ಮತ್ತು ನಷ್ಟ ಪರ್ಸೆಂಟೇಜ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಟ್ ಅದರಲ್ಲಿ ಸಮ್ ಆಫ್ ದಿ ಇಂಪೋರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪ್ಲನೇಷನ್ ಮಾಡೋಕೆ ಟ್ರೈ ಮಾಡ್ತಾ ಇರೋದು ಸೊ ಒನ್ ಬೈ ಒನ್ ಕ್ವಶನ್ಸನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕಾಗಿರೋದು ದ ಫಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರಪ್ಪ ಇಲ್ಲಿ ಸೊ ಆರು ಕಿಲೋಮೀಟರ್ ನಡೆದ ನಂತರ ತಾನು ಬಲಕ್ಕೆ ತಿರುಗುತ್ತಾನೆ ನೋಡಿರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಿಕ್ಕು ಕೊಡಬೇಕಿತ್ತು ಫಸ್ಟಿಗೆ ಕೊಟ್ಟೇ ಇಲ್ಲ ಅವರು ಯಾವ ದಿಕ್ಕಿನ ಕಡೆಗೆ ಜರ್ನಿ ಆಗಿದೆ ಅಂತ ಗೊತ್ತೇ ಇಲ್ಲ ನಮಗೆ ಇವೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಕಾಗಿರುವಂಥದ್ದಲ್ಲ ಬಟ್ ಅವರು ಏನಪ್ಪಾ ಅಂತಂದ್ರೆ ಒಂದು ಬಲಕ್ಕೆ ಕೊಟ್ಟಿದ್ದಾರೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಡಕ್ಕೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ದಿಕ್ಕು ಕೊಟ್ಟಿರಲಿಲ್ಲಪ್ಪ ಅಂತಂದ್ರೆ ಈಗ ಇಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವನು ಕೊನೆಗೆ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿದ್ದಾನೆಪ್ಪ ಅಂತಂದ್ರೆ ಲಾಸ್ಟಿಗೆ ಉತ್ತರ ದಿಕ್ಕಿನ ಕಡೆಗೆ ಮುಖ ಇದೆ ಸ್ನೇಹಿತರೆ ಅವನು ಸೊ ಉತ್ತರ ದಿಕ್ಕಿನ ಕಡೆಗೆ ಮುಖ ಇದೆಯಪ್ಪ ಅಂತಂದರೆ ಫಸ್ಟಿಗೆ ರೈಟ್ ಜರ್ನಿ ಮಾಡಿದಾನೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸೊ ಲೆಫ್ಟ್ ಜರ್ನಿ ಮಾಡಿದಾನೆ ಒಂದು ರೈಟು ಒಂದು ಲೆಫ್ಟ್ ಕೊಟ್ಟಿದಾರಪ್ಪ ಅಂತಂದರೆ ಬೈ ಕ್ಯಾನ್ಸಲೇಷನ್ ಮೆಥಡ್ ಒಂದು ರೈಟ್ ಕ್ಯಾನ್ಸಲ್ ಮಾಡಿದಾಗ ಒಂದು ಲೆಫ್ಟ್ ಕ್ಯಾನ್ಸಲ್ ಮಾಡಬೇಕು ಒಂದು ರೈಟು ಮತ್ತು ಒಂದು ಲೆಫ್ಟ್ ಕ್ಯಾನ್ಸಲ್ ಮಾಡಿದ್ದೀನಪ್ಪಾ ಅಂತಂದರೆ ಅಲ್ಲಿ ಯಾವುದು ರೈಟು ಮತ್ತು ಲೆಫ್ಟ್ ಇಲ್ಲೇ ಇಲ್ಲ ಎಲ್ಲ ಕ್ಯಾನ್ಸಲ್ ಆಗಿದೆಯಪ್ಪ ಅಂತಂದರೆ ಈಗ ಎರಡು ರೈಟು ಎರಡು ಲೆಫ್ಟ್ ಕೊಟ್ಟರು ಒಂದು ರೈಟು ಒಂದು ಲೆಫ್ಟ್ ಒಂದು ರೈಟು ಒಂದು ಲೆಫ್ಟ್ ಎಲ್ಲ ಕ್ಯಾನ್ಸಲ್ ಮಾಡಿದೆ ಅಲ್ಲಿ ಏನೂ ಉಳಿದಿಲ್ಲಪ್ಪ ಅಂತಂದ್ರೆ ಅದರ ಅರ್ಥ ಅವ್ರು ಯಾವ ದಿಕ್ಕಿನ ಕಡೆಗೆ ಯಾವ ದಿಕ್ಕನ್ನು ಕೊಟ್ಟಿರ್ತಾರಲ್ಲ ಫಸ್ಟಿಗೆ ಅದೇ ದಿಕ್ಕಿನ ಕಡೆಗೆ ಜರ್ನಿ ಸ್ಟಾರ್ಟ್ ಆಗಿರ್ತದೆ ಸಿಂಪ್ಲೆಸ್ಟ್ ನೀವು ಪ್ರಾಬ್ಲಮ್ಸನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕಾಗಿರೋದು ಅವ್ನು ಯಾವ ದಿಕ್ಕಿಗೆ ಎಷ್ಟು ಕಿಲೋಮೀಟ್ರ್ ಹೋಗಿದಾನು ಅನ್ನೋದ್ರ ಬಗ್ಗೆ ಬರ್ಡನ್ ಮಾಡ್ಕೋಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ ಬಟ್ ಅವ್ರು ಏನು ಮಾಡಿದಾರ್ರಿ ಒಂದು ಬಲಕ್ಕೆ ಒಂದು ಎಡಕ್ಕೆ ರೈಟು ಮತ್ತು ಲೆಫ್ಟ್ ಕೊಟ್ಟಿದ್ದಾರೆ ನಾನು ರೈಟು ಮತ್ತು ಲೆಫ್ಟ್ ಕ್ಯಾನ್ಸಲ್ ಮಾಡಿದಾಗ ಅಲ್ಲಿ ಯಾವುದು ಈಗ ಇನ್ನೊಂದು ಇಲ್ಲಿ ರೈಟ್ ಇತ್ತಪ್ಪ ಅಂದ್ರೆ ನಾವು ವಿಚಾರ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇರ್ತದೆ ಇಲ್ಲಿ ಇನ್ನೊಂದು ಲೆಫ್ಟ್ ಕೊಟ್ಟಿದ್ದರು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಒಂದು ಆರು ಕ್ಯಾನ್ಸಲ್ ಮಾಡಿದಾಗ ಒಂದು ಎಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಅಲ್ಲಿ ಯಾವುದೇ ಏನು ಉಳದೇ ಇಲ್ಲಪ್ಪ ಅಂತಂದ್ರೆ ಅದರ ಅರ್ಥ ಈಗ ಅವನು ಯಾವ ದಿಕ್ಕಿನ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದನಲ್ಲ ಸೊ ಅದೇ ದಿಕ್ಕಿನಿಂದ ಪ್ರಾರಂಭ ಮಾಡಿರ್ತಾನೆ ಬಟ್ ನಾನು ನಿಮ್ಗೆ ಸಿಂಪ್ಲಿಫೈ ಮಾಡಿ ಕೂಡ ತೋರಿಸ್ತೀನಿ ಸೊ ಈಗ ಏನಪ್ಪ ಅಂತಂದರೆ ಸೊ ಆರು ಕಿಲೋಮೀಟ್ರ್ ನಡೆದ ನಂತರ ತಾನು ಬಲಕ್ಕೆ ತಿರುಗುತ್ತಾನೆ ಮತ್ತು ಎರಡು ಕಿಲೋಮೀಟ್ರ್ ದೂರ ಪ್ರಯಾಣಿಸುತ್ತಾನೆ ಮತ್ತು ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟ್ರ್ ದೂರ ಕ್ರಮಿಸುತ್ತೆ ಕೊನೆಯಲ್ಲಿ ತಾನು ಉತ್ತರದ ಕಡೆಗೆ ಚಲಿಸುತ್ತಾನೆ ಅವನ ಮುಖ ಫೈನಲ್ ಯಾವ ದಿಕ್ಕಿನ ಕಡೆಗೆ ಆಗಿರ್ತದಪ್ಪ ಅಂದ್ರೆ ಉತ್ತರ ದಿಕ್ಕಿನ ಕಡೆ ಆಗಿರ್ತದೆ ಸೊ ಬಟ್ ಇವಾಗಿ ನಾನು ಏನು ಹೇಳಿದೆ ಫಸ್ಟ್ ಫಸ್ಟಿಗೆ ಉತ್ತರ ದಿಕ್ಕು ತೊಗೊಳ್ಬೇಕು ಯಾಕೆ ಉತ್ತರ ದಿಕ್ಕು ತೊಗೊಳ್ಬೇಕಪ್ಪಾ ಅಂದ್ರೆ ಒಂದು ರೈಟ್ ಮತ್ತು ಒಂದು ಅನ್ನು ಕೊಟ್ಟಿದ್ದಾನೆ ರೈಟು ಕ್ಯಾನ್ಸಲ್ ಮಾಡಿದೆ ಲೆಫ್ಟು ಕ್ಯಾನ್ಸಲ್ ಮಾಡಿದೆ ಅಲ್ಲಿ ಉಳಿದಿಲ್ಲ ಹಾಗಾಗಿ ನಾನು ಏನಪ್ಪ ಅಂತಂದ್ರೆ ಉತ್ತರ ದಿಕ್ಕು ತೊಗೋಬೇಕು ಅಂದ್ಕೊಂಡೆ ಸೊ ಈ ರೀತಿ ಅನ್ನು ಡ್ರಾ ಮಾಡಿಕೊಂಡು ಸೊ ಫಸ್ಟ್ ಇದು ಪ್ರಾರಂಭ ಸ್ಥಳ ಸೊ ಫಸ್ಟಿಗೆ ಉತ್ತರ ಉತ್ತರದ ಕಡೆಗೆ ಎಷ್ಟಪ್ಪ ಅಜುಮ್ಷನ್ ಮಾಡಿದ್ದೀನಿ ರೀ ನಾನು ಯಾಕಂದ್ರೆ ನಾನು ಆಪ್ಷನ್ ಎ ಏನು ತಿಳ್ಕೊಂಡಿದ್ದೀನಿ ಉತ್ತರ ದಿಕ್ಕ ತಿಳ್ಕೊಂಡು ಜರ್ನಿ ಮಾಡ್ತಾ ಇದ್ದೀನಿ ಉತ್ತರ ದಿಕ್ಕಿಗೆ ಆರು ಕಿಲೋಮೀಟ್ರ್ ನಡೀತಿದ್ದಾನಪ್ಪಾ ಅಂತಂದ್ರೆ ಸಿಕ್ಸ್ ಕಿಲೋಮೀಟ್ರ್ ಬಲಕ್ಕೆ ತಿರುಗಿ ಎಸ್ ಸೊ ಬಲಕ್ಕೆ ತಿರುಗಿ ಸೊ ಉತ್ತರ ದಿಕ್ಕಿನ ಬಲಕ್ಕೆ ಅಂದರೆ ಈ ಕಡೆ ಎಷ್ಟು ಕಿಲೋಮೀಟ್ರ್ ನಡೀತಾನಪ್ಪಾ ಅಂತಂದ್ರೆ ಎರಡು ಕಿಲೋಮೀಟರ್ ಸೊ ಕೊನೆಯದಾಗಿ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟ್ರ್ ನಡೆಯುತ್ತಾನೆ ಸೊ ಈಗ ಯಾವ ಕಡೆ ಇದೆ ರೀ ಮುಖ ಇದು ಸೊ ಪೂರ್ವ ಕಡೆಗೆ ಇರುವಂಥದ್ದು ಸೊ ಪೂರ್ವದ ಲೆಫ್ಟ್ ಅಪ್ಪ ಅಂದರೆ ಮತ್ತೆ ಉತ್ತರದ ಕಡೆಗೆ ಪೂರ್ವದ ಲೆಫ್ಟ್ ದಿಸ್ ಒನ್ ಈಸ್ ಲೆಫ್ಟ್ ದಿಸ್ ಈಸ್ ವಾಟ್ ರೈಟ್ ರೈಟ್ ಅಪ್ಪ ಅಂದರೆ ದಕ್ಷಿಣ ಕಡೆಗೆ ಜರ್ನಿ ಮಾಡ್ತಿರ್ತಾನೆ ಲೆಫ್ಟ್ ಅಪ್ ಅತ್ ಉತ್ತರ ಕಡೆಗೆ ಜರ್ನಿ ಮಾಡ್ತಿರ್ತಾನೆ ಮತ್ತು ಇಲ್ಲಿಂದ ಇಲ್ಲಿಗೆ ಇವನು ಅಂತಿಮ ಸ್ಥಳ ಇದು ಸೊ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಜರ್ನಿ ರೀ ಇವನು ಸೊ ಟೆನ್ ಕಿಲೋಮೀಟ್ರ್ ಬಟ್ ಈಗ ಇವ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದಾನಪ್ಪ ಅಂತಂದ್ರೆ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿರುವಂಥದ್ದು ಬಟ್ ಅವ್ರು ಕೊಟ್ಟಿದ್ದಾರೆ ಅವರು ನಾನು ಉತ್ತರದತ್ತ ಚಲಿಸುತ್ತಿದ್ದೇನೆ ಅವನು ಯಾವ ಕಡೆ ಮುಖ ಮಾಡಿದ್ದನ್ಪಾ ಅಂತಂದ್ರೆ ಉತ್ತರ ಕಡೆ ಮುಖ ಇದೆ ಅವ್ನು ಜರ್ನಿ ಯಾವ ದಿಕ್ಕಿನ ಕಡೆಗೆ ನಡೀತಾ ಇದೆ ಅಪ್ಪ ಅಂದ್ರೆ ಉತ್ತರ ದಿಕ್ಕಿನ ಕಡೆಗೆ ನಡೀತಾ ಇದೆ ಸೊ ಹಾಗಾಗಿ ಫಸ್ಟಿಗೆ ಯಾವ ಅವ್ರು ಏನು ಕೇಳ್ತಾಯಿದ್ದಾರೆ ಅಂದರೆ ಫಸ್ಟಿಗೆ ಯಾವ ಕಡೆ ನಾನು ಜರ್ನಿ ಮಾಡಿದ್ದೀನಿಪ್ಪ ಫಸ್ಟಿಗೆ ಯಾವ ದಿಕ್ಕಿನ ಕಡೆಗೆ ಜರ್ನಿ ಮಾಡಿರುವಂಥದ್ದು ಉತ್ತರ ದಿಕ್ಕಿನ ಕಡೆಗೆ ಜರ್ನಿ ಮಾಡಿರುವಂಥದ್ದು ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಬಟ್ ನೀವೆಲ್ಲ ಇಷ್ಟೆಲ್ಲ ಬಡನ ಮಾಡ್ಕೊಳಕ್ಕೆ ಹೋಗಬಾರ್ದು ನೀವೇನು ಮಾಡ್ಬೇಕಪ್ಪ ಅಂತಂದರೆ ಅವರು ರೈಟ್ ಮತ್ತು ಲೆಫ್ಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು ಒಂದು ರೈಟ್ ಕ್ಯಾನ್ಸಲ್ ಮಾಡಿದಾಗ ಒಂದು ಲೆಫ್ಟ್ ಕ್ಯಾನ್ಸಲ್ ಮಾಡ್ಬೇಕು ಅಷ್ಟೇ ಈಗ ನೋಡಿರಿ ಒಂದು ಬಲ ಒಂದು ಎಡ ಕ್ಯಾನ್ಸಲ್ ಎರಡು ಕ್ಯಾನ್ಸಲ್ ಆಯ್ತು ಅಂದ್ರೆ ಅದರ ಅರ್ಥ ಅಲ್ಲಿ ಯಾವುದು ಬಲ ಮತ್ತು ಎಡ ಉಳಿದಿರಲಿಲ್ಲಪ್ಪ ಅಂತಂದರೆ ಅವ್ರು ಯಾವ ದಿಕ್ಕು ಕೊಟ್ಟಿರ್ತಾರಲ್ಲ ಸೊ ಅದೇ ಫಸ್ಟಿಗೆ ಕೂಡ ಅದೇ ದಿಕ್ಕಿನಿಂದ ಜರ್ನಿ ಮಾಡಿರ್ತಾನೆ ಅಷ್ಟೇ ದ್ಯಾಟ್ ಈಸ್ ವಾಟ್ ಕಾಮನ್ ಸೆನ್ಸ್ ಸೊ ಹಾಗಾಗಿ ಸೊ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿದಾನಂದ್ರೆ ಪ್ರಾರಂಭವಾಗಿ ಯಾವ ದಿಕ್ಕಿನಲ್ಲಿ ಜರ್ನಿ ಮಾಡಿರ್ತಾನಪ್ಪ ಫಸ್ಟಿಗೆ ಯಾವ ದಿಕ್ಕಿನ ಕಡೆ ಅವ್ನು ಜರ್ನಿ ಸ್ಟಾರ್ಟ್ ಆಗಿರ್ತದಪ್ಪ ಅಂತಂದರೆ ಉತ್ತರ ದಿಕ್ಕಿನ ಕಡೆಗೆ ಜರ್ನಿ ಸ್ಟಾರ್ಟ್ ಆಗ್ತಿರುವಂಥದ್ದು ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ ಅಂತ ಸೊ ನೆಕ್ಸ್ಟ್ ಕ್ವಶನ್ಸ್ ಏನಪ್ಪ ಅಂತಂದರೆ ಪ್ಲೀಸ್ ದಿಸ್ ವಾನ್ ರಕ್ತ ಸಂಬಂಧದ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ಬಟ್ ಇಲ್ಲಿ ಬೇಸಿಕ್ ರಕ್ತ ಸಂಬಂಧದ ಆಧಾರದ ಮೇಲೆ ಸೊ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ಫಸ್ಟ್ ಯಾವ ಕಾನ್ಸೆಪ್ಟನ್ನು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ ಎರಡು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸನ್ನು ನಾವು ಇಲ್ಲಿ ನೆನ್ಪಿಟ್ಟು ಹೋಗಬೇಕಷ್ಟೆ ಸೊ ಫಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದರೆ ಫಸ್ಟಿಗೆ ತಂದೆ ಮತ್ತು ಮಕ್ಕಳ ಸಂಬಂಧಗಳನ್ನು ಲಂಬರೇಖೆಗಳ ಮುಖಾಂತರ ರೀಪ್ರೆಸೆಂಟೇಷನ್ ಮಾಡ್ಬೇಕು ಭಾಳ ಇಂಪಾರ್ಟೆಂಟ್ ಇವೆರಡನ್ನೇನುಪಿಟ್ಕೊಂಡಿರಪ್ಪ ಅಂತಂದ್ರೆ ರಕ್ತ ಸಂಬಂಧದ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದ್ರೆ ಭಾಳ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು ಅಷ್ಟೇ ನಿಮಗೆ ಆ ಚಾಪ್ಟರ್ಸ್ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೂ ಕೂಡ ಹ್ಯಾಂಡಲ್ ಮಾಡ್ಬೋದು ಏನಪ್ಪಾ ಅಂದರೆ ಫಸ್ಟಿಗೆ ತಂದೆ ಮತ್ತು ಮಕ್ಕಳ ಸಂಬಂಧ ಇತ್ತಪ್ಪಾ ಅಂತಂದರೆ ಲೈಕ್ ದಿಸ್ ಎ ಬಿ ರೇಖೆಗಳ ವರ್ಟಿಕಲ್ ಲೈನ್ ತಂದೆ ಮತ್ತು ಮಕ್ಕಳ ಸಂಬಂಧ ಇತ್ತಪ್ಪ ಅಂತಂದರೆ ರೇಖೆ ಬಳಸಬೇಕು ಉಳಿದಿರುವಂಥ ಎಲ್ಲ ಸಂಬಂಧಗಳಿಗೆ ಅಡ್ಡರೇಖೆ ಬಳಸುವಂಥದ್ದು ಉಳಿದಿರುವಂಥ ಎಲ್ಲ ಸಂಬಂಧಿಗೆ ಏನಪ್ಪಾ ಅಂತಂದರೆ ಅಡ್ಡ ರೇಖೆ ಬಳಸುವಂಥದ್ದು ಈಗ ತಂದೆ ಮತ್ತು ಮಗ ಅಂದ ನೋಡಿರಿ ತಂದೆ ತಾಯಿ ಅಜ್ಜ ಅಜ್ಜಿ ಮೊಮ್ಮಗ ಮೊಮ್ಮಗಳು ಈ ರೀತಿ ಪದಗಳನ್ನು ಬಳಸಿದಾಗ ಅಲ್ಲಿ ನಾವು ಲಂಬರೇಖೆ ಬಳಸಬೇಕು ಉಳಿದಿರುವಂಥ ಎಲ್ಲ ಸಂಬಂಧಗಳಲ್ಲಿ ಏನಪ್ಪಾ ಅಂತಂದರೆ ಅಡ್ಡರೇಖೆ ಬಳಸುವಂಥದ್ದು ಉಳಿದಿರುವಂಥ ಎಲ್ಲ ಸಂಬಂಧಗಳಂದರೆ ಏನು ಸಹೋದರ ಸಹೋದರಿ ಗಂಡ ಹೆಂಡತಿ ಈ ರೀತಿ ಏನೇ ಸೊ ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿ ಪದಗಳನ್ನು ಬಳಸಿದಾಗ ನಾವೇನಪ್ಪ ಅಂತಂದರೆ ಅಡ್ಡ ರೇಖೆಯನ್ನು ಬಳಸುವಂಥದ್ದು ಸೊ ತಂದೆ ಮತ್ತು ಮಕ್ಕಳ ಸಂಬಂಧ ಕೊಟ್ಟಾಗ ಲಂಬ ರೇಖೆ ಬಳಸಬೇಕು ಉಳಿದಿರುವಂಥ ಎಲ್ಲ ಸಂಬಂಧಗಳಿಗೆ ರೀ ಅಡ್ಡ ರೇಖೆಯನ್ನು ಬಳಸುವಂಥದ್ದು ಸೊ ಬಟ್ ಸಿಂಪ್ಲೆಸ್ಟ್ ಆಗಿರುವಂಥದ್ದು ಎ ಯು ಬಿ ಎ ಪತಿಯಾಗಿರುತ್ತಾನೆ ಸೊ ಬಿ ಎ ಪತಿ ಯಾರಪ್ಪ ಅಂತಂದರೆ ನೋಡ ಫಸ್ಟಿಗೆ ಬಿ ಎ ಪತಿಯಾರು ಎಸ್ ದಿಸ್ ಒನ್ ಈಸ್ ಮೇಲ್ ಮೇಲ್ ಇದ್ದು ನೀವೇನು ಮಾಡ್ಕೊಳ್ರಿ ರೌಂಡ್ ಹಾಕೊಂಡ್ಬಿಡ್ರಿ ಸಿಂಪ್ಲೆಸ್ಟ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ತದೆ ನೆಕ್ಸ್ಟ್ ಈ ಯು ಸಿ ಎ ಮಗಳಾಗಿರುತ್ತಾಳೆ ಸೊ ಈ ಯು ಯಾರ ಮಗಳಪ್ಪ ಅಂತಂದ್ರೆ ಸಿ ಎ ಮಗಳು ಸೊ ಇಲ್ಲಿ ಒಂದು ಕಡೆ ಬೇರೆ ಕಡೆ ಬರ್ಕೊಡ್ರಿ ಯಾರಪ್ಪ ಅಂತಂದರೆ ಸಿ ಎ ಮಗಳು ಸಿ ಎ ಮಗಳು ಯಾರು ಇ ಎಸ್ ನೋಡ್ರಿ ಸಿ ಎ ಮಗಳು ಇ ಬಟ್ ಈಗ ಸಿ ಏನಾಗ್ಬೋದಪ್ಪ ಅಂದ್ರೆ ತೊಂದರೆ ಆಗ್ಬೋದು ಅಥವಾ ಅವರ ಆಗ್ಬೋದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾಕಂದ್ರೆ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಈ ಎ ಮಗಳೇ ಸೊ ಸಿಎ ಮಗಳ ಯಾರು ಇ ಬಟ್ ಈಗ ಸಿ ಏನಾಗ್ಬೋದಪ್ಪ ಅಂತಂದ್ರೆ ಆಗ್ಬೋದು ಅಥವಾ ತಾಯಿರೇ ಆಗ್ಬೋದು ಇರಲಿ ನೆಕ್ಸ್ಟ್ ಎ ಯು ಸಿ ಯ ತಂದೆಯಾಗಿರುತ್ತಾನೆ ಎ ಯು ಸಿ ಯ ತಂದೆಯಾಗಿರುತ್ತಾನೆ ಸೊ ಸಿಎ ತಂದೆ ಯಾರಪ್ಪ ಅಂತಂದರೆ ನೋಡ್ರಿಲಿ ಎ ಯು ಸಿ ಯ ತಂದೆ ಸೊ ಸಿ ಯ ತಂದೆ ಯಾರಪ್ಪ ಅಂತಂದ್ರೆ ವಾಟ್ ಈಸ್ ದ್ಯಾಟ್ ಎ ನೋಡಿರಿಲಿ ಸಿ ಯ ತಂದೆ ಯಾರು ಎ ಸೊ ಸಿಎ ಮಗಳು ಯಾರು ಅದಾರಪ್ಪ ಸೊ ಸಿ ಎ ಮಗಳು ಯಾರು ವಾಟ್ ಈಸ್ ದ್ಯಾಟ್ ಇ ಸೊ ಹಾಗಾಗಿ ಅವ್ರು ನಮಗೇನು ಕ್ವಶನ್ಸ್ ಕೇಳಿದಾರಪ್ಪ ಅಂತಂದರೆ ಬಿ ಯು ಈಗೆ ಸೊ ಹೇಗೆ ಸಂಬಂಧಿಪ್ಪ ಅಂತ ಹೇಳಿ ಕೇಳಿರುವಂಥದ್ದು ಅಂದರೆ ಈಗ ಬಿ ಏನಾಗ್ತಾರಪ್ಪ ಅಂತಂದರೆ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ರಕ್ತ ಸಂಬಂಧದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಈ ಗೆ ಅನ್ನುವಂಥ ಅಕ್ಷರಿಗೆ ಭಾಳ ಸೊ ಟಾರ್ಗೆಟ್ ಮಾಡಬೇಕು ಯಾವಾಗತ್ತಪ್ಪ ಅಂತಂದರೆ ನೋಡಿರಿ ಬಿ ಯು ಈಗೆ ಅಂದರೆ ಈಗೆ ಸೊ ಬಿ ಏನಾಗ್ತಾರಪ್ಪ ಅಂತಂದ್ರೆ ನೋಡ್ರಿ ಅಲ್ಲಿ ಗೆ ಇರ್ತದಲ್ಲ ಅದ್ರ ಅಪೋಸಿಟ್ ರಿಲೇಷನ್ಶಿಪ್ ಈಗೆ ಬಿ ಯು ಈಗ ಈಗ ಅಪ್ಪ ಅಂತಂದರೆ ಈ ಬಿಗೆ ಏನಾಗ್ತಾರೆ ಅಂತೇಳಿ ನಾವು ಫ್ಯಾಕ್ಟ್ ಮಾಡಬೇಕು ಸೊ ಹಾಗಾಗಿ ಇವರಿಗೆ ಇವ್ರು ಏನಾಗಿರ್ತಾರ್ರೀ ಅಜ್ಜ ಅಥವಾ ಅಜ್ಜ ಸೊ ಅಜ್ಜ ಇವ್ರು ಏನಪ್ಪಾ ಅಂತಂದರೆ ಸೊ ಬಿ ಎ ಪತಿ ಯಾರು ಎ ಸೊ ಹಾಗಾಗಿ ಎ ಎ ಪತ್ನಿ ಯಾರು ಬಿ ಸೊ ಹಾಗಾಗಿ ಸೊ ಅಜ್ಜನ್ ಅಂತಂದಾಗ ಈಗ ಎ ಏನಪ್ಪಾ ಅಂತಂದರೆ ಏನಾಗ್ತಾರ್ರಿ ಅಜ್ಜಿ ಸೊ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸೊ ಕ್ವಶನ್ ಸೊ ಕ್ವಶನ್ ನಂಬರ್ ಸಿಕ್ಸ್ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸೊ ಸೊ ತಾತನ ಸೊ ಅಪ್ಪ ಅಂತಂದ್ರೆ ಅಜ್ಜಿ ಸೊ ಬಿ ಅಂತಂದ್ರೆ ಪತ್ನಿ ಆಗಿರ್ತಾಳೆ ಸೊ ಹಾಗಾಗಿ ಸೊ ಎಟ್ ದಿ ಪೇರೆಂಟ್ಸ್ ಗ್ರ್ಯಾಂಡ್ ಫಾದರ್ ಅವ್ರ ಗ್ರ್ಯಾಂಡ್ ಮದರ್ ಲೆವೆಲ್ ಆಗಿರುವಂಥದ್ದು ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿರುವಂಥದ್ದು ಸೊ ಹಾಗಾಗಿ ಈಗ ಬಿ ಏನಾಗುತ್ತಪ್ಪ ಅಂತಂದರೆ ಸೊ ಅಜ್ಜಿ ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವಾಟ್ ಈಸ್ ದ್ಯಾಟ್ ಅಜ್ಜಿ ಎಸ್ ಸೊ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಅಂತ ಮತ್ತೆ ಎಸ್ ದಿಸ್ ಒನ್ ಈ ಕ್ವಶನ್ಸಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದರೆ ಒಂದರಿಂದ ನೂರರವರೆಗಿನ ಎಲ್ಲ ಸಂಖ್ಯೆಗಳಲ್ಲಿ ಬರೆಯುತ್ತಿರುವ ಸೊ ಮೂರು ಸಂಖ್ಯೆಯನ್ನು ಎಷ್ಟು ಬಾರಿ ಬರೆಯುತ್ತಿದ್ದೀರಿ ಅಂತ ಹೇಳಿ ಕೇಳಿರುವಂಥದ್ದು ಸೊ ತ್ರೀ ಎಷ್ಟು ಟೈಮ್ಸ್ ಬರೀತೀರಿ ಅಂತ ಹೇಳಿ ಅಂದ್ಕೊಂಡಿರುವಂಥದ್ದು ಸೊ ಫಸ್ಟಿಗೆ ಏನು ಒಂದರಿಂದಪ್ಪ ಅಂತಂದರೆ ಫಸ್ಟ್ ಒನ್ ತ್ರೀ ನೆಕ್ಸ್ಟ್ ವಾಟ್ ಈಸ್ ಆರ್ ಥರ್ಟೀನ್ ನೆಕ್ಸ್ಟ್ ಎಷ್ಟು ರೀ ಟ್ವೆಂಟಿ ತ್ರೀ ಸೊ ನೆಕ್ಸ್ಟ್ ಎಷ್ಟಪ್ಪ ಅಂತಂದ್ರೆ ಸೊ ವಾಟ್ ಈಸ್ ಅಟ್ ಥರ್ಟಿ ತರ್ಟಿ ಒನ್ ಥರ್ಟಿ ಟು ಥರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ನೆಕ್ಸ್ಟ್ ಏನು ಫಾರ್ಟಿ ತ್ರೀ ಸೊ ವಾಟ್ ಈಸ್ ಆ್ಯಟ್ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ತ್ರೀ ಏಯ್ಟಿ ತ್ರೀ ವಾಟ್ ಈಸ್ ಆ್ಯಟ್ ನೈಂಟಿ ತ್ರೀ ಇಷ್ಟು ತ್ರೀ ಏನು ಸೊ ಟೋಟಲ್ ಆಗಿ ಒಂದರಿಂದ ನೂರರಲ್ಲಿ ಬರುವಂಥ ಸೊ ತ್ರೀ ಜಿ ಅಂತ ಹೇಳಿ ಹೇಳಿಕಾಗಿರುವಂಥದ್ದು ಟೋಟಲ್ ತ್ರೀಸ್ ಎಷ್ಟು ಅದಾವಪ್ಪ ಅಂತಂದರೆ ಸೊ ನೋಡ್ರಿಲ್ಲಿ ಒನ್ ಟು ಹಂಡ್ರೆಡ್ ಜಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಸಂಖ್ಯೆಗಳಲ್ಲಿ ಬರೆಯುತ್ತೆ ಸೊ ಎಲ್ಲ ಸಂಖ್ಯೆಗಳನ್ನು ಬರೆಯುತ್ತಿದ್ದೀರಿ ಅಂದಾದರೆ ನೀವು ಮೂರು ಸಂಖ್ಯೆಯನ್ನು ಎಷ್ಟು ಬಾರಿ ಬರೆಯುತ್ತಿದ್ದೀರಿ ಸೊ ತ್ರೀ ಎಷ್ಟು ಟೈಮ್ಸ್ ಬರ್ತದೆ ಹೇಳಿ ಕ್ವೆಶನ್ಸನ್ನು ಕೇಳಿರುವಂಥದ್ದು ಸೊ ಮೂರು ಸಂಖ್ಯೆಯನ್ನು ಎಷ್ಟು ಬಾರಿ ಬರೆಯುತ್ತಿದ್ದೀರಿ ಪಾತಂದಾಗ ಇಲ್ಲಿ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಸೊ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ನೈನ್ಟೀನ್ ಈಸ್ ರೈಟ್ ಆನ್ಸರ್ ಸೊ ತ್ರೀ ನೀವು ಎಷ್ಟು ಟೈಮ್ಸ್ ಬರೀತೀರಿಪ್ಪ ಅಂತಂದರೆ ಇಲ್ಲಿ ಡಬಲ್ ತ್ರೀ ಬಂದ ನೋಡ್ರಿ ಇಲ್ಲಿ ಸೊ ಅವ್ರು ಏನಂದ್ರೆ ತ್ರೀ ಸಂಖ್ಯೆಯನ್ನು ತ್ರೀ ಸಂಖ್ಯೆಯನ್ನು ಎಷ್ಟು ಬಾರಿ ಬರಿ ಬರೀತಿ ಅಲ್ಲಿ ಸೊ ತ್ರೀ ಸಂಖ್ಯೆಯನ್ನು ಎಷ್ಟು ಬಾರಿ ಬರಿಬೋದು ಇದನ್ನು ಕೂಡ ನಾವು ಹೇಳಪ್ಪ ಅಂತಂದ್ರೆ ಒಂದೇ ಒಂದು ಸಂಖ್ಯೆ ಹೇಳಿ ಕೌಂಟ್ ಮಾಡ್ಕೋಬೇಕು ಅಂಕಿ ಅಂದರೆ ಬೇರೆ ಸಂಖ್ಯೆ ಅಂದರೆ ಅಂಕಿ ಎಷ್ಟು ಬಾರಿ ಬರ್ತದಪ್ಪ ಅಂದರೆ ಆನ್ಸರ್ ಎಷ್ಟು ಆಗ್ತಿತ್ತು ಟ್ವೆಂಟಿ ಆಗ್ತಿತ್ತು ಸೊ ಹಾಗಾಗಿ ರೈಟ್ ಆನ್ಸರ್ ಎಷ್ಟು ಸರಿ ನಾವು ತ್ರೀಯನ್ನು ಬರೆದಿದ್ದೇವಪ್ಪ ಅಂದರೆ ನೈನ್ಟೀನ್ ಟೈಮ್ಸ್ ಸೊ ರೈಟ್ ಆನ್ಸರ್ ಈಸ್ ವಾಟ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಎಸ್ ಸೊ ನೆಕ್ಸ್ಟ್ ಕ್ವಶನ್ ಅಂತ ಸ್ನೇಹಿತರೆ ಕ್ವಶನ್ ನಂಬರ್ ಎ ಸೊ ವಾಟ್ ಈಸ್ ಆ್ಯಟ್ ಟು ಫೋರ್ಟಿ ಟು ಆಲ್ರೆಡಿ ಸರ್ ಕ್ವಶನ್ಸ್ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ ನಿಮಗೆ ಆ ಕ್ವಶನ್ಸಲ್ಲಿ ಮೆಂಟಲಬಿಟಿ ಕ್ವಶನ್ಸನ್ನ ಡಿಸ್ಕಷನ್ ಮಾಡ್ತಿರುವಂಥದ್ದು ನಾನು ಸೊ ಬಟ್ ಇವಾಗಿ ಯಾವ ರೀತಿ ಅಪ್ಪ ಅಂತಂದ್ರೆ ದಾಳಗಳ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ದಾಳಗಳ ಆಧಾರದ ಮೇಲೆ ಅಪ್ಪ ಅಂತಂದಾಗ ಕೆಳಗೆ ಕೊಟ್ಟಿರೋ ಸೊ ಎಲ್ಲಿ ಫೋರ್ ಪೊಸಿಷನ್ಸನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಬಣ್ಣಗಳ ದಾಳಗಳನ್ನು ಕೊಟ್ಟಿರುವಂಥದ್ದು ಬಟ್ ಇಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಿಯಮ ಎರಡು ಇಂಪಾರ್ಟೆಂಟ್ ರೂಲ್ ಬರ್ತಿರ್ತವೆ ಆ ನಿಯಮ ಒಂದು ಏನಪ್ಪ ಅಂತಂದರೆ ದಾಳದಲ್ಲಿ ನಿಯಮ ಒಂದು ಲಿಸನ್ ಮಾಡ್ರಿ ಕರೆಕ್ಟಾಗಿ ಸೊ ಪ್ಲೀಸ್ ರೂಲ್ ಒನ್ ಆ್ಯಂಡ್ ರೂಲ್ ಟು ಸೊ ನಿಯಮ ಒಂದು ಏನಪ್ಪ ನಿಯಮ ಒಂದು ದಾಳದಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ದಿಸ್ ಈಸ್ ವಾಟ್ ರೂಲ್ ಒನ್ ಇವು ಬಿಡ್ರಿ ಇದು ಆಮೇಲೆ ನೋಡೋಣ ಇದ್ರ ಬಗ್ಗೆ ನಾವು ಬಡನ್ ಮಾಡ್ಕೊಳ್ಳೋದು ಬೇಡ ನಿಯಮ ಒಂದು ನಿಯಮ ಎರಡರ ಬಗ್ಗೆ ನಮಗೆ ಸೊ ನಿಯಮ ಒಂದರ ಮೇಲೆ ಅನ್ನ ಕೇಳ್ತಿರ್ತಾರೆ ದಾಳಗಳದ ಮೇಲೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಅಲ್ಲಿ ಕ್ವಶನ್ಸ್ ಬಂದಿತ್ತಪ್ಪ ಅಂತಂದ್ರೆ ಆ ರೂಲ್ ಒನ್ ನಮಗೆ ಪರ್ಫೆಕ್ಟಾಗಿ ಬರ್ತಿದ್ರು ಸಾಕಷ್ಟೇ ಸೊ ಯಾವ ರೀತಿ ಫಾರ್ ಎಕ್ಸಾಂಪಲ್ ಎ ಬಿ ಡಿ ಇಲ್ಲಿ ಒಂದು ಅಲ್ಫಾಬೆಟ್ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಡಿ ಇದೆ ಇಲ್ಲೇನಪ್ಪ ಅಂತಂದ್ರೆ ಸೊ ಸಿ ವಾಟ್ ಈಸ್ ದ್ಯಾಟ್ ಡಿ ದಿಸ್ ಒನ್ ಈಸ್ ಎ ಸೊ ಈಗ ನಾವೇನಪ್ಪ ಅಂದರೆ ಬಿಗೆ ಅಭಿಮುಖವಾಗಿರುವಂಥ ಇಂಗ್ಲೀಷ್ ಮೂಲಾಕ್ಷರ ಯಾವುದು ನಾವು ಫೈಂಡ್ ಮಾಡ್ಬೇಕು ಸ್ನೇಹಿತರೆ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ ನಿಯಮ ಒಂದು ಏನು ಹೇಳ್ತದಪ್ಪ ಅಂತಂದರೆ ಕೊಟ್ಟಿರುವ ಎರಡು ದಾಳಗಳಲ್ಲಿ ಎರಡು ಮುಖಗಳ ಸಂಖ್ಯೆ ಸಮವಾದರೆ ಮುಖಗಳ ಸಂಖ್ಯೆ ಸಮನ ಆಗಿದ್ದರೆ ಅಥವಾ ಅಲ್ಫಾಬೆಟ್ ಸೇಮ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸಿಂಬೋಲ್ಸ್ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಎರಡು ಫೇಸಸ್ ಸೇಮ್ ಇದ್ದುಪ್ಪ ಅಂತಂದರೆ ರಿಮೇನಿಂಗ್ ಫೇಸಸ್ ಆರ್ ಅಪೋಸಿಟ್ ಟು ಈಚ್ ಅದರ್ ಏನು ಹೇಳ್ತಾ ಇದ್ದಾನಪ್ಪಾ ಅಂತಂದರೆ ಎರಡು ದಾಳಗಳಲ್ಲಿ ಯಾವುದೇ ಎರಡು ದಾಳಗಳು ಫಸ್ಟ್ ಲಾಸ್ಟ್ ಆಗಿರ್ಬೋದು ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿರ್ಬೋದು ಸೆಕೆಂಡ್ ಫೋರ್ತ್ ಆಗಿರ್ಬೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಿರ್ಬೋದು ಎವರ್ ಇಟ್ ಮೇ ಬಿ ಬಟ್ ನಿಯಮ ಒಂದು ಏನು ಹೇಳ್ತದಪ್ಪ ದಾಳಗಳಲ್ಲಿ ಡೈಸಲ್ಲಿ ಪಗಡೆಯಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ಎರಡು ದಾಳಗಳಲ್ಲಿ ಎರಡು ಮುಖಗಳ ಸಂಖ್ಯೆ ಸಮವಾದರೆ ಅಂದರೆ ಎರಡು ಅಲ್ಫಾಬೆಟ್ ಸೇಮ್ ಇರ್ಬೋದು ಎರಡು ಸಿಂಬಲ್ಸು ಸೇಮ್ ಇರ್ಬೋದು ಎರಡು ನಂಬರ್ಸು ಸೇಮ್ ಇರ್ಬೋದು ಸೊ ವಾಟ್ ಎವರ್ ಇಟ್ ಮೇ ಬಿ ಎರಡು ಮುಖಗಳ ಸಂಖ್ಯೆ ಸಮವಾದರೆ ಉಳಿದ ಮುಖಗಳ ಸಂಖ್ಯೆ ಒಂದಕ್ಕೊಂದು ಅಭಿಮುಖವಾಗಿ ಅಪೋಸಿಟ್ ಆಗಿರ್ತದಂತೆ ಸೊ ಯಾವ ರೀತಿ ಗಿಲ್ ನೋಡ್ರಿ ಇಲ್ಲಿ ಎ ಇದೆ ಇಲ್ಲಿ ಕೂಡ ಏನಿದೆ ಎ ಇದೆ ಇಲ್ಲಿ ಡಿ ಇದೆ ಇಲ್ಲಿ ಕೂಡ ಡಿ ಇದೆ ಅಂದರೆ ಬಿ ಏನು ಅಪೋಸಿಟ್ ಆಗಿರ್ತದಪ್ಪ ಅಂದ್ರೆ ವಾಟ್ ಈಸ್ ದ್ಯಾಟ್ ಸಿ ಇದು ಏನು ನಿಯಮ ಒಂದು ಏನು ಅಪೋಸಿಟ್ ಆಗಿದೆಯಪ್ಪ ಅಂತಂದರೆ ಸಿ ಎರಡು ದಾಳಗಳಲ್ಲಿ ಎರಡು ಮುಖಗಳ ಸಂಖ್ಯೆ ಸಮವಾದರೆ ಉಳಿದ ಮುಖಗಳ ಸಂಖ್ಯೆ ಒಂದಕ್ಕೊಂದು ಅಭಿಮುಖವಾಗಿರುತ್ತವೆ ಸೊ ಇಲ್ಲಿ ಕೂಡ ಅವ್ರು ನಮಗೇನು ಕೇಳಿದಾರಪ್ಪ ಅಂತಂದರೆ ಸೊ ಯಾವ ಬಣ್ಣಕ್ಕೆ ಅಭಿಮುಖವಾಗಿರುವಂಥಂದ್ರೆ ಹಳದಿ ಬಣ್ಣಕ್ಕೆ ಅಭಿಮುಖವಾಗಿರುವಂಥ ಬಣ್ಣ ಯಾವುದು ಎಸ್ ಈಗ ನಾವೇನು ಮಾಡ್ಬೇಕಂದ್ರೆ ಹಳದಿ ಬಣ್ಣದ ಜೊತೆಗಿರುವಂಥ ಎರಡು ಬಣ್ಣಗಳು ಬೇರೆ ದಾಳದಲ್ಲೇ ನೋಡ್ಕೋಬೇಕ್ರೆ ಅಷ್ಟೇ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್ ನಿಯಮ ಒಂದು ಯಾವ ರೀತಿ ಇಲ್ಲಿ ಫಸ್ಟಿಗೆ ಹಳದಿ ಹಳದಿ ಜೊತೆ ಏನಿದೆ ರೀ ಕೇಸರಿ ಮತ್ತು ನೀಲಿ ಕೇಸರಿ ಮತ್ತು ನೀಲಿ ಬೇರೆ ಯಾವ್ದಾಳದಲ್ಲಿ ನೋಡ್ಕೋಬೇಕು ಇಲ್ಲೇನಿದೆ ರೀ ಸೊ ಕೇಸರಿ ಮತ್ತೇನಪ್ಪ ಏನಪ್ಪಾ ಅಂತಂದರೆ ನೀಲಿ ಸೊ ವಾಟ್ ಈಸ್ ನಾಟ್ ರೆಡ್ ದಿಸ್ ಒನ್ ಈಸ್ ಬ್ಲೂ ಎಸ್ ಓಕೆ ಫೈನ್ ಈಗ ರೆಡ್ ಬ್ಲೂ ಇರುವಂಥದ್ದು ಬೇರೆದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಇದೆ ನೋಡ್ರಿ ದಿಸ್ ಒನ್ ಈಸ್ ರೆಡ್ ದಿಸ್ ವನ್ ಈಸ್ ಬ್ಲೂ ಅಂದರೆ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಬಿ ಇದೆ ಅಂದರೆ ಸೊ ಹಳದಿ ಬಣ್ಣಕ್ಕೆ ಅಭಿಮುಖವಾಗಿರುವಂಥ ಬಣ್ಣ ಯಾವುದಪ್ಪ ಅಂತಂದರೆ ನೆರಳೆ ಎಸ್ ಯಾವ ರೀತಿ ಸಿಂಪ್ ಸಿಂಪ್ಲೆಸ್ ಕಾನ್ಸೆಪ್ಟ್ ನಿಯಮ ಒಂದು ನಿಯಮ ಒಂದು ಏನಪ್ಪಾ ಅಂತಂದರೆ ಎರಡು ದಾಳಗಳಲ್ಲಿ ಎರಡು ಮುಖಗಳ ಸಂಖ್ಯೆ ಸಮವಾದರೆ ಉಳಿದ ಮುಖಗಳ ಸಂಖ್ಯೆ ಒಂದಕ್ಕೊಂದು ಅಭಿಮುಖವಾಗಿರುತ್ತವೆ ಅಭಿಮುಖವಾಗಿರುತ್ತವೆ ಅಂತಂದಾಗ ಸೊ ಇಲ್ಲಿ ರೆಡ್ ಇದೆ ಇಲ್ಲಿ ರೆಡ್ ಇದೆ ಇಲ್ಲಿ ಬ್ಲೂ ಇದೆ ಇಲ್ಲಿ ಬ್ಲೂ ಇದೆ ಸೊ ಹಾಗಾಗಿ ಹಳದಿಗೆ ಅಭಿಮುಖವಾಗಿರುವಂಥ ಬಣ್ಣ ಯಾವುದಪ್ಪ ಅಂತಂದರೆ ನೆರಳೆ ಸೊ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಸೊ ಸರಿಯಾದಂಥ ಆನ್ಸರ್ಸ್ ಏನಪ್ಪಾ ಅಂತಂದರೆ ಆಪ್ಷನ್ ಎ ಎಸ್ ನೆಕ್ಸ್ಟ್ ಕ್ವಶನಿಗೆ ಅಂತ ಸ್ನೇಹಿತರೆ ಎಸ್ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾನಪ್ಪ ಅಂತಂದರೆ ಸೊ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲೆ ಕ್ವೆಷನ್ಸನ್ನ ಕೇಳಿರುವಂಥದ್ದು ಫಸ್ಟ್ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಲ್ಲಿ ಫಿಕ್ಸ್ ಹಂಡ್ರೆಡ್ ಆ್ಯಂಡ್ ತೌಸಂಡ್ ಒಂದು ಕ್ವಶನ್ ಫಿಕ್ಸ್ ರೀ ಅಲ್ಲಿ ಯಾವ ರೀತಿಯಪ್ಪ ಅಂತಂದರೆ ಎಮ್ ಯು ಎಸ್ ಇ ಯು ಎಮ್ ಹೋಗ್ಬಿಟ್ಟು ಏನಾಗಿದೆಪ್ಪ ಅಂತಂದರೆ ನೋಡಿರಿ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಎಮ್ ಯು ಎಸ್ ಇ ಯು ಎಮ್ ಹೂ ಬಿಟ್ಟು ಏನು ಬರ್ತಿದಾರಪ್ಪ ಅವರು ಏನು ಬರ್ತಿದಾರಪ್ಪ ಅಂತಂದರೆ ಎಸ್ ಸೊ ಎಲ್ ಪಿ ಎಲ್ ವಾಟ್ ಇಸ್ ಆಟ್ ಎಸ್ ಪಿ ಎ ಪಿ ಆ್ಯಂಡ್ ಜಿ ಬರೆದಿರುವಂಥದ್ದು ಎಸ್ ಈಗ ಅವರು ಎಮ್ ಯು ಎಸ್ ಇ ಯು ಎಮ್ ಹೋಗಿ ಏನು ಬರ್ತಿದಾರಪ್ಪ ಅಂದರೆ ಎಲ್ ಎಸ್ ಪಿ ಎ ಪಿ ಜಿ ಥರ ಬರೆದಿರುವಂಥದ್ದು ಬಟ್ ಅವ್ರು ನಮಗೇನು ಕೇಳ್ತಾ ಇದ್ದಾರಪ್ಪ ಅಂತಂದರೆ ಸೊ ಪಿ ಎ ಇ ಎಲ್ ಎ ಸಿ ಇ ಹೋಗ್ಬಿಟ್ಟು ಏನಾಗಿರ್ತದಲ್ಲ ಸೊ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂದಮೇಲೆ ಸೊ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ನೆನ್ಬಿಟ್ಟು ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಉದಾಹರಣೆಯನ್ನು ಆಲ್ರೆಡಿ ಅವರು ಸಿಂಪ್ಲಿಫೈ ಮಾಡಿರ್ತಾರೆ ರೀ ಸಿಂಪ್ಲೆಸ್ಟ್ ಇದೇನು ಕಾಂಪ್ಲಿಕೇಟ್ ಆಗಿರುವಂಥದ್ದಲ್ಲ ಒಂದು ಉದಾಹರಣೆಯನ್ನು ಅವರು ಸಿಂಪ್ಲಿಫೈ ಮಾಡಿರ್ತಾರೆ ಅವರು ಹೇಗೆ ಸಿಂಪ್ಲಿಫೈ ಮಾಡಿರ್ತಾರಲ್ಲ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಸಿಂಪ್ಲಿಫೈ ಮಾಡ್ಬೇಕು ನಾವು ಅಷ್ಟೇ ದ್ಯಾಟ್ ಈಸ್ ವಾಟ್ ಕೋಡಿಂಗ್ ಆ್ಯಂಡ್ ಡಿ ಒಂದು ಪ್ರಾಣಿಗೆ ಎಕ್ಸಾಂಪಲ್ ಏನಪ್ಪ ಹುಲಿ ಇನ್ನೊಂದು ಪ್ರಾಣಿಗೆ ಎಕ್ಸಾಂಪಲ್ ಏನೋ ಇನ್ನೊಂದು ಹುಲಿ ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅಂದರೆ ಇಲ್ಲಿ ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡಿರ್ತಾರೆ ಇಲ್ಲಿ ಕೂಡ ಅದೇ ರೀತಿ ಸಿಂಪ್ಲಿಫೈ ಮಾಡಬೇಕಾಗಿರುವಂಥದ್ದು ಯಾವುದೇ ಕಾಂಪ್ಲಿಕೇಶನ್ ಇರೋದಿಲ್ಲ ಜಸ್ಟ್ ಇಲ್ಲಿ ಸೊ ನೋಡಿರಿ ಎಲ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಏನು ಬಂದಿದೆ ಎಮ್ ಅಂದರೆ ಸೊ ಪಿ ಬಿಫೋರ್ ಅಲ್ಫಾಬೆಟ್ ಯಾವುದು ಸೊ ಓ ಆದಮೇಲೆ ಏನು ರೀ ವಾಟ್ ಈಸ್ ದ್ಯಾಟ್ ಪಿ ನೋನಿ ಟು ವರಿ ನೆಕ್ಸ್ಟ್ ಎಸ್ ಹೋಗಿ ಏನಪ್ಪಾ ಅಂತಂದರೆ ಎಸ್ ಟಿ ಯು ನೋಡಿರಿ ಯಾವಾಗಲೂ ಲೈಕ್ ದಿಸ್ ಎಸ್ ಟಿ ಯು ಸೊ ಇಲ್ಲಿ ಏನಪ್ಪ ಅಂತಂದರೆ ವಾಯ್ ವಾಯ್ ಜೆಡ್ ಜಡ್ ಆದಮೇಲೆ ಏನು ಎ ಏ ಜಡ್ ಅಂದ್ರೆ ಅಲ್ಫಾಬೆಟ್ ಮುಗಿದೋಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲಿ ಅಲ್ಫಾಬೆಟ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ಪ ಅಂತಂದ್ರೆ ಸೊ ವಾಟ್ ಈಸ್ ಆ್ಯಟ್ ಎ ಬಿ ಸಿ ಡಿ ಎಕ್ಸ್ ವಾಯ್ ಝಡ್ ಸೊ ಝಡ್ ಆದಮೇಲೆ ನೆಕ್ಸ್ಟ್ ಅಲ್ಫಾಬೆಟ್ ಯಾವ್ದಪ್ಪ ಅಂತಂದ್ರೆ ಎ ಎಸ್ ಸೊ ವಾಯ್ ಝಡ್ ಆಫ್ಟರ್ ಝಡ್ ನೆಕ್ಸ್ಟ್ ಇಸ್ ವಾಟ್ ಎ ಸೊ ಓ ವೈ ನೀವು ಆಪ್ಷನ್ಸನ್ನು ಹಾಗೆ ಚೆಕ್ ಮಾಡ್ತಾ ಹೋಗ್ಬೇಕು ಎಲಿಮಿನೇಷನ್ ಮಾಡ್ತಾ ಹೋಗ್ಬೇಕು ಕೋಡಿಂಗ್ ಮತ್ತು ಡಿ ಕೋಡಿಂಗಲ್ಲಿ ನೋಡಿರಿ ಆಪ್ಷನ್ ಡಿ ಎಲಿಮಿನೇಷನ್ ಆಯಿತು ಸೊ ಆಪ್ಷನ್ ಸಿ ಎಲಿಮಿನೇಷನ್ ಆಯಿತು ಯಾಕಂದರೆ ಇಲ್ಲಿ ಓ ವಾಯ್ ಓ ವಾಯ್ ಆಯ್ ಇಲ್ಲಿ ಕೂಡ ಆಯ್ ಇದೆ ಇದು ನೆಕ್ಸ್ಟ್ ಚೆಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಟ್ ಸೊ ನೆಕ್ಸ್ಟ್ ಒಂದು ಅದ್ರ ಬಗ್ಗೆ ಬಡನ್ ಮಾಡ್ಕೊಳ್ಳೋದೇ ಬೇಡ ನೆಕ್ಸ್ಟ್ ಅಲ್ಫಾಬೆಟ್ ಯಾವುದು ಇಲ್ಲಿ ಡಬ್ಲ್ಯೂ ಇದೆ ಇಲ್ಲೇನಿದೆ ರೀ ಎಕ್ಸ್ ಅದನ್ನು ಒಂದು ಕರೆಕ್ಟಾಗಿ ನಾವು ವೆರಿಫೈ ಮಾಡಿದ್ರೆ ಸಾಕಷ್ಟೆ ಸೊ ಅಲ್ಲಿ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಸ ಫೋರ್ತ್ ಅಲ್ಫಾಬೆಟ್ ನಾವು ಟಾರ್ಗೆಟ್ ಮಾಡಬೇಕು ಎ ಎ ಬಿ ಸಿ ಡಿ ಇ ತ್ರೀ ಅಲ್ಫಾಬೆಟ್ಸನ್ನು ಗ್ಯಾಪ್ ಬಿಟ್ಟಿದ್ದೆ ನಾವು ಸೊ ತ್ರೀ ಅಲ್ಫಾಬೆಟ್ ಗ್ಯಾಪ್ ಬಿಟ್ಟಿದಾಗ ಸೊ ಇಲ್ಲಿ ಈಗ ನಾನು ಸೊ ದಿಸ್ ಒನ್ ಈಸ್ ಐ ಸೊ ಡಬ್ಲ್ಯೂ ಈಗ ನಾನು ಡಬ್ಲ್ಯೂ ತೊಗೊಂಡಪ್ಪ ಅಂತಂದರೆ ಎಸ್ ಡಬ್ಲ್ಯೂ ಎಕ್ಸ್ ವಾಯ್ ಝಡ್ ಎಸ್ ಓಕೆ ಫೈನ್ ಇಲ್ಲಿ ಏನಾಗಿದೆ ಡಬ್ಲ್ಯೂ ತೊಗೊಂಡಿದಾಗ ಎಕ್ಸ್ ವಾಯ್ ಝಡ್ ಆಫ್ಟ್ರ್ ವಾಟ್ ಎ ಸೊ ಹಾಗಾಗಿ ಸೊ ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂದರೆ ಇಲ್ಲೇನಿದೆ ಇಲ್ಲಿ ಫೋರ್ತ್ ಅಲ್ಫಾಬೆಟ್ ಡಬ್ಲ್ಯೂ ಇದೆ ಇಲ್ಲಿ ಫೋರ್ತ್ ಅಲ್ಫಾಬೆಟ್ ಏನಿದೆ ರೀ ಎಕ್ಸ್ ಇದೆ ಸೊ ರೈಟ್ ಆನ್ಸರ್ಸ್ ಇಲ್ಲಿ ಆ್ಯಕ್ಚುಲಿ ಏನು ಬರ್ತಿರ್ತದೆ ಇಲ್ಲಿ ಡಬ್ಲ್ಯೂ ಆದಮೇಲೆ ಎಷ್ಟು ಅಲ್ಫಾಬೆಟ್ ಬಿಟ್ಟಿದ್ದಾರೆ ಅವರು ತ್ರೀ ಅಲ್ಫಾಬೆಟ್ ಗ್ಯಾಪ್ ತೊಗೊಂಡಿದ್ದೀನಿ ಇಲ್ಲಿ ಕೂಡ ನಮ್ಮ ಕ್ವಶನ್ಸಲ್ಲಿ ಫೋರ್ತ್ ಅಲ್ಫಾಬೆಟಲ್ಲಿ ಎಷ್ಟು ಅಲ್ಫಾಬೆಟ್ ಗ್ಯಾಪ್ ಇದೆ ತ್ರೀ ಅಲ್ಫಾಬೆಟ್ ಗ್ಯಾಪ್ ಇದೆ ಸೊ ಹಾಗಾಗಿ ರೈಟ್ ಆನ್ಸರ್ಸ್ ಏನಾಗಿರ್ತದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಸೊ ಹಾಗಾಗಿ ಕೋಡಿಂಗ್ ಮತ್ತು ಡಿ ಕೋಡಿಂಗಲ್ಲಿ ಫಿಕ್ಸ್ ಕ್ವಶನ್ಸ್ ರೀ ಇದರಲ್ಲಿ ಏನೋ ಡೌಟ್ ಇರೋದಿಲ್ಲ ಇದೇ ರೀತಿ ಸೊ ಜಂಪಿಂಗ್ ಆಫ್ ಅಲ್ಫಾಬೆಟ್ಸು ಅಥವಾ ಬೆಲೆ ತುಂಬುವ ಅದರ ಮೇಲೆ ಕ್ವಶನ್ಸನ್ನು ಕೇಳ್ತಿರ್ಬೋದು ಸೊ ರೈಟ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಎಸ್ ಸೊ ನೆಕ್ಸ್ಟ್ ಕ್ವಶನ್ ಸಿಗೋಣ ಅಂತ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ ಸಿಂಪ್ಲೆಸ್ಟ್ ಕ್ವಶನ್ ನಂಬರ್ಸ್ ನೋಡಿದ್ಕೊಳ್ಳಿ ಏನಪ್ಪಾ ಅಂತಂದ್ರೆ ತಪ್ಪಿ ಹೋಗಿರುವ ಸಂಖ್ಯೆಯೂ ಕಂಡುಹಿರಿ ವಿಚ್ ಒನ್ ಈಸ್ ದ ರಾಂಗ್ ನಂಬರ್ ಸೊ ಅಮಾಂಗ್ ದೀಸ್ ಆಲ್ ದೀಸ್ ನಂಬರ್ಸ್ ಎಸ್ ಸೊ ಇಲ್ಲಿ ನಾವು ಔಟ್ ಮಾಡಬೇಕು ಸೊ ವಿಚ್ ಒನ್ ಈಸ್ ದೇ ಸೊ ರೈಟ್ ಆನ್ಸರ್ಸ್ ಫಾರ್ ದಿಸ್ ಒನ್ ಸೊ ದಿಸ್ ಈಸ್ ವಾಟ್ ಕ್ವಶನ್ ಮಾರ್ಕ್ ಹಿಯರ್ ಎಸ್ ಈ ಎಲ್ಲ ಸಂಖ್ಯೆಗಳನ್ನು ನೋಡಿದಾಗ ಸೊ ನಮಗೇನು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದಪ್ಪ ಅಂದರೆ ಎಲ್ಲ ಕೂಡ ವರ್ಗ ಸಂಖ್ಯೆಗಳು वर्ग संख्य जस्ट प्लस नोड निम्स दिस वन वन स्क्वे दिस टू स्क्वे थ्री स्क्वे फोर स्क्वय फाइव स्क्वेर सिक्स स्क्वे दिस वन सेवन स्क्वेर दिस स्क्वय स्क्वे वाट सिक्सटी फोर सो रईट आंसर सिस्टी फोर आप्शन बी इज रईट आंसर सो रईट आन वाट सिक्सटी फोर इज द रईट आंसर ಸಮಸ್ಯೆ ಸೊ ವೈ ಏನಪ್ಪಾ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ಬರೆದಿರುವಂಥದ್ದು ಏನೇನು ನೀವು ಸೊ ಇವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ರೀ ಸೊ ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳನ್ನು ಪರ್ಫೆಕ್ಟ್ ಆಗಿರ್ಬೇಕು ಯಾಕಂದರೆ ಇಲ್ಲಿ ಎನ್ ಸ್ಕ್ವೇರ್ ಮೇಲೆ ಕ್ವಶನ್ಸ್ ಕೇಳ್ಬೋದು ಆಮೇಲೆ ಎನ್ ಸ್ಕ್ವೇರ್ ಪ್ಲಸ್ ಒನ್ ಸರಣಿಗಳ ಆಧಾರದ ಮೇಲೆ ಕ್ವಶನ್ಸ್ ಕೇಳ್ಬೋದು ಎನ್ ಸ್ಕ್ವೇರ್ ಮೈನಸ್ ಒನ್ ಸರಣಿ ಮೇಲೆ ಕ್ವಶನ್ಸ್ ಕೇಳ್ಬೋದು ಎನ್ ಕ್ಯೂಬ್ ಎನ್ ಕ್ಯೂ ಪ್ಲಸ್ ಒನ್ ಎನ್ ಕ್ಯೂಬ್ ಮೈನಸ್ ಒನ್ ಒಂದು ಕ್ವಶನ್ ಫಿಕ್ಸ್ ರೀ ಇವ ಎಲ್ಲ ಆರ್ ಸಿಕ್ಸ್ ನಂಬರ್ ಸಿರೀಜಸ್ಸಲ್ಲಿ ಒನ್ ನಂಬರ್ ಸೀರಿ ಪ್ರತಿ ಸಾರಿ ಇದೇ ಇದಿರ್ತದೆ ಇರ್ತದೆ ನೋ ಡೌಟ್ ಅಬೌಟ್ ದ್ಯಾಟ್ ರೈಟ್ ಎಸ್ ಸೊ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಸಿಕ್ಸ್ಟಿ ಫೋರ್ ಸೊ ಸೊ ವಾಟ್ ಈಸ್ ದ್ಯಾಟ್ ಏಟ್ಸ್ ಸ್ಕ್ವೇರ್ ಏಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್ ಸಿಕ್ಸ್ಟಿ ಫೋರ್ ಸೊ ಸಿಕ್ಸ್ಟಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಸೊ ಹಾಗಾಗಿ ರೈಟ್ ಆನ್ಸರ್ಸ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತದೆ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಎಸ್ ದಿಸ್ ಒನ್ ನೋಡಿರಿ ಎಷ್ಟು ಈಸಿ ಕ್ವೆಶನ್ಸ್ ಇರ್ತವೆ ಅಂತ ಮೆಂಟಲಿಬಿಟಿ ಅಂತ ತಕ್ಷಣ ಭಾಳ ಜನ ಹೆದರ್ತಿರ್ತಾರೆ ಯಾಕೋ ಅಂತ ಗೊತ್ತಿಲ್ಲ ನನಗೆ ಸಿಂಪ್ಲೆಸ್ಟ್ ಕ್ವಶನ್ಸು ಸೊ ಇಲ್ಲೇನು ಕ್ವಶನ್ಸ್ ಕೇಳಿದಾನಪ್ಪ ಅಂತಂದರೆ ಸೊ ವಿಚ್ನಿಜಿ ಸೊ ಫೈಂಡ್ ಇ ಆರ್ಡ್ ಒನ್ ಆರ್ಡ್ ಒನ್ ಅಪ್ಪ ಅಂತಂದರೆ ಇಲ್ಲಿ ಒಂದು ಸಂಖ್ಯೆ ಏನಪ್ಪಾ ಅಂತಂದರೆ ಈ ಸರಣಿಯಲ್ಲಿ ಸೊ ಸೋ ಮೆನಿ ನಂಬರ್ಸನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಬ ಸೊ ಬೇರೆ ಸಂಖ್ಯೆ ಒಂದು ಕೊಟ್ಟಿದ್ದಾರೆ ಆ ಸಂಖ್ಯೆಯನ್ನು ನಾವು ಫೈಂಡ್ ಮಾಡಬೇಕಾಗಿರೋದು ಸೊ ಫೈಂಡ್ ಸೊ ಆರ್ಡ್ ಒನ್ ಅಪ್ಪ ಅಂತಂದಾಗ ಇಲ್ಲಿ ನೋಡಿರಿ ತ್ರೀ ಇದೆ ಫೈವ್ ಇದೆ ಲೆವೆನ್ ಫೋರ್ಟೀನ್ ಇದೆ ಸೆವೆಂಟೀನ್ ಇದೆ ಟ್ವೆಂಟಿ ಒನ್ ಇದೆ ದೀಸ್ ಆರ್ ದಿ ಸಮ್ ಸೊ ನಂಬರ್ಸ್ ಈಸೆ ಸೊ ಇಲ್ಲಿ ಎಲ್ಲ ನಂಬರ್ಸನ್ನು ಅಬ್ಸರ್ವೇಷನ್ ಮಾಡಿದಾಗ ಸೊ ಇಲ್ಲಿ ಸೊ ತ್ರೀ ಆಗಿರ್ಬೋದು ಫೈವ್ ಆಗಿರ್ಬೋದು ಲೆವೆನ್ ಸೆವೆಂಟೀನ್ ಟ್ವೆಂಟಿ ಒನ್ ಇವೆಲ್ಲ ಎಂಥ ಸಂಖ್ಯೆಗಳಪ್ಪಾ ಬೆಸ ಸಂಖ್ಯೆಗಳು ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ಲ ಸೊ ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆ ಒಂದೇ ಒಂದು ಯಾವ್ದಪ್ಪ ಅಂತಂದ್ರೆ ಫೋರ್ಟೀನ್ ಇದು ಏನಪ್ಪಾ ಅಂತಂದ್ರೆ ಸಮಸಂಖ್ಯೆ ಇವನ್ ನಂಬರ್ ದಿಸ್ವಾನ್ ಉಳಿದಿರುವಂಥ ಎಲ್ಲ ಸಂಖ್ಯೆಗಳು ರೀ ಬೆಸ ಸಂಖ್ಯೆಗಳಾಗಿರುವಂಥದ್ದು ಅಲ್ಲಿ ಸಮಸಂಖ್ಯೆ ಇರುವಂಥದ್ದು ಒಂದೇ ಒಂದು ಸಂಖ್ಯೆ ಯಾವುದಪ್ಪ ಅಂತಂದರೆ ಸೊ ಫೋರ್ಟೀನ್ ಈಸ್ ಇವನ್ ನಂಬರ್ ಸಮಸಂಖ್ಯೆ ಆಗಿರ್ತದೆ ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಿರ್ತದೆ ಸೊ ಉಳಿದಿರುವಂಥವು ಎರಡರಿಂದ ಸಂಪೂರ್ಣವಾಗಿ ಭಾಗಕಾರ ಆಗೋದಿಲ್ಲ ಸೊ ಹಾಗಾಗಿ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಸೊ ರೈಟ್ ಆನ್ಸರ್ ಈಸ್ ವಾಟ್ ಫೋರ್ಟೀನ್ ಈಸ್ ಇ ರೈಟ್ ಆನ್ಸರ್ ನೋಡಿರಿ ಇವೆಲ್ಲ ಭಾಳ ನೀವು ಬೈ ಅಬ್ಸರ್ವೇಷನ್ ಸುಮ್ಮನೆ ಏನೋ ಒಂದು ಫೈಂಡ್ ಮಾಡ್ಕೋತು ಕುಂದ್ರಕ್ಕೆ ಹೋಗಬಾರ್ದು ಎಕ್ಸಾಮಿನೇಷನ್ ಹಾಲಲ್ಲಿ ಫಸ್ಟಿಗೆ ರೀಸನಿಂಗ್ ಮೇಲೆ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಎರಡು ಕಾನ್ಸೆಪ್ಟ್ಗಳನ್ನು ನನ್ನ ಮೈಂಡಲ್ಲಿ ಇಟ್ಕೋಬೇಕು ಎರಡು ಏನಪ್ಪಾ ಅಂತಂದರೆ ದ ಫಸ್ಟ್ ಒನ್ ಈಸ್ ಅಬ್ಸರ್ವೇಷನ್ ಸೆಕೆಂಡ್ ಒನ್ ಈಸ್ ಕನ್ಕ್ಲೂಷನ್ ರೀಸನಿಂಗ್ ಈಸ್ ಟೋಟಲಿ ಡಿಪೆಂಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್ ನಾವು ನೋಡುವಂಥ ದೃಷ್ಟಿಯ ಕೋನದ ಆಧಾರದ ಮೇಲೆ ಡಿಪೆಂಡ್ ಆಗಿರುವಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ರೀಸನಿಂಗ್ ಅಲ್ಲೇನೋ ಬರುತ್ತಾ ಹೋಗೋದು ಅಥವಾ ಏನೋ ಒಂದು ಪ್ಲಸ್ ಟೂ ಮಾಡಿದೆ ಪ್ಲಸ್ ಫೋರ್ ಮಾಡಿದೆ ಆ ರೀತಿ ಯಾವುದು ಕೂಡ ಕಾನ್ಸೆಪ್ಟನ್ನು ಅಪ್ಲೈ ಮಾಡಕ್ಕೆ ಹೋಗಬಾರ್ದು ನಾವು ಅಲ್ಲಿ ಏನು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಆ ಕೊಟ್ಟಿರುವಂಥ ಸಿರೀಸನ್ನು ಒಂದು ಸಾರಿ ಬಿಟ್ಟು ಇನ್ನೊಂದು ಸರಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ ಅಬ್ಸರ್ವೇಷನ್ ಮಾಡಿ ಕನ್ಕ್ಲೂಷನ್ ತೊಗೊಂಡ್ಮೇಲೆ ನೆಕ್ಸ್ಟ್ ಪೆನ್ನನ್ನು ಮೂಡಿಸುವಂಥದ್ದು ಅಲ್ಲಿವರೆಗೂ ಇಂಕ್ ಸೊ ಪೆನ್ ಮೂಡಿಸಬೇಕಾಗಿರುವಂಥ ಅವಶ್ಯಕತೆನೇ ಇರೋದಿಲ್ಲ ಸೊ ಇ ಶುಡ್ ನೋ ಬೌಟ್ ದಿ ನಂಬರ್ ಸಿರೀಸಸ್ ಪ್ರಾಪರ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅವ್ರು ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಪರ್ಫೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ನೋಡಿರಿ ಇದನ್ನೆಲ್ಲ ನೋಡಿ ನಾವು ಆನ್ಸರ್ಸ್ ಫೈಂಡ್ ಮಾಡಬೇಕಪ್ಪ ಅಂತಂದರೆ ಈಗ ಈ ನಂಬರ್ ಸಿರೀಸಸ್ ನೋಡಿದ ತಕ್ಷಣ ಭಾಳ ಡಿಫಿಕಲ್ಟೀಸ್ ಅನಿಸ್ತಿರ್ತದೆ ಬಟ್ ಇನ್ನೊಂದು ಸಾರಿ ವಿಚಾರ ಅಂತಂದ್ರೆ ಅಂತಂದರೆ ಸಂಖ್ಯೆಗಳು ಮತ್ತು ಸಂಖ್ಯೆಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ಸಂಖ್ಯೆ ಒಂದೇ ಒಂದಿದೆ ಅದು ಯಾವ್ದು ಅಂತಂದ್ರೆ ಅಪ್ಪ ಅಂತಂದರೆ ಫೋರ್ಟೀನ್ ಈಸ್ ದ ಇವನ್ ನಂಬರ್ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಎಸ್ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ಅಂತ ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಎಸ್ ಸೊ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೊಟ್ಟಿರುವಂಥದ್ದು ಸೊ ಡಿ ಆರ್ ಎಕ್ಸಾಮ್ಸಿಗೆ ನಾನು ಆಲ್ರೆಡಿ ಫಸ್ಟಿಗೆ ಚಾಪ್ಟರ್ಸ್ ಕೂಡ ಹೇಳಿದೆ ಸೊ ಚೆನ್ನಾಗಿ ಎಷ್ಟಾಗುತ್ತಷ್ಟು ಸೊ ಪರ್ಫೆಕ್ಟಾಗಿ So, exams are never ready. Wish you all the best. God bless you. So, thank you one and all. Right? Yes,